ಗ್ರಾಮ ಪಂಚಾಯಿತಿಗಳು ಗ್ರಾಮದ ಆಡಳಿತ ಆರೋಗ್ಯ ಮತ್ತು ಅಭಿವೃದ್ಧಿಯ ಕೇಂದ್ರ ಬಿಂದುಗಳು ಕೋವಿಡ್ 19 ಸೋಂಕು ನಗರಗಳಿಂದ ಗ್ರಾಮೀಣ ಪ್ರದೇಶಗಳಿಗೆ ಹರಡುತ್ತಿದೆ ಕಾಲದಿಂದ ಕಾಲಕ್ಕೆ ಕೋವಿಡ್ ನಿಯಂತ್ರಣದಲ್ಲಿ ಏಳುವ ಸವಾಲುಗಳಿಗೆ ಸ್ಥಳೀಯವಾಗಿ ಪರಿಣಾಮಕಾರಿ ಪರಿಹಾರಗಳನ್ನು ಒದಗಿಸಲೆಂದೇ ಗ್ರಾಮ ಪಂಚಾಯತ್ ಆರೋಗ್ಯ ಅಮೃತ ಅಭಿಯಾನ ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿಗಳ ನೇತೃತ್ವದಲ್ಲಿ ಕಾರ್ಯಗತವಾಗುತ್ತಿದೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳು ಸ್ವಯಂ ಸೇವಾ ಸಂಸ್ಥೆ ಕೆಎಚ್ಪಿಟಿಯ ಸಹಯೋಗದೊಂದಿಗೆ ಒಂದು ವಿನೂತನ ಮಾದರಿಯೊಂದನ್ನು ಜಾರಿ ಮಾಡುತ್ತಿವೆ ಗ್ರಾಮ ಪಂಚಾಯಿತಿ ಮತ್ತು ಆರೋಗ್ಯ ಇಲಾಖೆಯ ಸಮನ್ವಯತೆ ಹೆಚ್ಚಿಸುವುದು ಗ್ರಾಮ ಪಂಚಾಯತ್ ಕಾರ್ಯಪಡೆಗಳ ಸಾಮರ್ಥ್ಯವನ್ನು ತರಬೇತಿ ಮತ್ತು ಸಂಪನ್ಮೂಲಗಳ ಮೂಲಕ ಬಲಪಡಿಸುವುದು ತಲುಪದಿರುವವರನ್ನು ತಲುಪುವುದು ವಿವಿಧ ಕಾರಣಗಳಿಗೆ ಸೇವಾ ವಂಚಿತರಾದವರಿಗೆ ಮನೆ ಬಾಗಿಲಿಗೆ ಕೋವಿಡ್ ಮತ್ತು ಕ್ಷಯ ನಿರ್ಮೂಲನೆ ಮತ್ತಿತರ ಆರೋಗ್ಯ ಸೇವೆಗಳನ್ನು ನೀಡುವುದು ಈ ಅಭಿಯಾನದ ವೈಶಿಷ್ಟ್ಯ ಗ್ರಾಮ ಪಂಚಾಯತ್ ಆರೋಗ್ಯ ಅಮೃತ ಅಭಿಯಾನದ ಕಾರ್ಯಕ್ರಮದಿಂದ ಈ ಸೇವೆಯನ್ನು ಪ್ರತಿಯೊಂದು ಮನೆ ಬಾಗಿಲಿಗೆ ತಲುಪಿಸಲು ತುಂಬ ಸಹಕಾರಿಯಾಗಿದೆ ಏಕೆಂದರೆ ಈ ಒಂದು ಸೇವೆಯನ್ನು ಬಿಟ್ಟು ಹೋದ ಪ್ರತಿಯೊಂದು ಸಮುದಾಯದ ಮನೆ ಬಾಗಿಲಿಗೆ ಮುಟ್ಟುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವು ತುಂಬ ಅನುಕೂಲವಾಗಿದೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರೋಗ್ಯ ಇಲಾಖೆಯವರು ಆಶಾ ಕಾರ್ಯಕರ್ತರು ಸಮುದಾಯದ ಆರೋಗ್ಯ ಅಧಿಕಾರಿಗಳು ಹಾಗೂ ಎಲ್ಲ ಕಾರ್ಯಕರ್ತರ ಜೊತೆ ಕೈಜೋಡಿಸಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಹಾಗೂ ಈ ಕಾರ್ಯಕ್ರಮವನ್ನು ಎಲ್ಲ ಜೊತೆಗೂಡಿ ಯಶಸ್ವಿಗೊಳಿಸುತ್ತೇವೆ ಎಂಬ ನಂಬಿಕೆ ನನಗಿದೆ ಆರೋಗ್ಯ ನಿಗಾವಣೆಯ 8 ಮಹತ್ವದ ಸಾಧನಗಳನ್ನು ಒಳಗೊಂಡ ಪಂಚಾಯತ್ ಕಿಟ್ ಆಹಾರ ಮತ್ತು ಪೌಷ್ಟಿಕ ಪದಾರ್ಥಗಳನ್ನು ಒಳಗೊಂಡ ಆರೈಕೆ ಸಂಚಯ ವಿತರಣೆ ಗ್ರಾಮ ಪಂಚಾಯತ್ ಕಾರ್ಯಪಡೆ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆರೋಗ್ಯ ಕಾರ್ಯಕರ್ತೆಯರ ಮೂಲಕ ಕೋವಿಡ್ ತಡೆ ಆರೈಕೆ ಮತ್ತು ಬೆಂಬಲ ಸೇವೆಗಳನ್ನು ನೀಡುವುದು ಇದರ ಗುರಿ ಹಿಂದೆ ಸಮುದಾಯವನ್ನು ಮುಟ್ಟಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಈಗ ಎಸ್ಎಸ್ಜಿ ಮತ್ತು ನರೇಗಾ ಗುಂಪುಗಳು ಇರೋ ಕಡೆ ಹೋಗಿ ಅವರಿಗೆ ಬೇಕಾಗಿರುವಂತ ಸೇವೆಗಳನ್ನು ಈ ಕಿಟ್ ಮುಖಾಂತರ ಕೊಡಲಿಕ್ಕೆ ತುಂಬ ಅನುಕೂಲ ಆಗ್ತಿದೆ ಇಲ್ಲದಿದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತಿತ್ತು ನಾವು ಈ ರೀತಿ ಮಾಡೋದ್ರಿಂದ ಎಲ್ಲ ಜನರನ್ನು ಬೇಗ ತಲುಪ್ತೀವಿ ಅನ್ನೋ ನಂಬಿಕೆ ನನಗಿದೆ ದೀರ್ಘಾವಧಿ ಗುರಿಯಾಗಿ ಕ್ಷಯ ನಿರ್ಮೂಲನೆ ಅಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಹಾಗೂ ಬಾಲ್ಯ ವಿವಾಹ ನಿರ್ಮೂಲನಕ್ಕೆ ಈ ಅಭಿಯಾನ ನಾಂದಿ ಹಾಡಲಿದೆ ನಾನು ಸ್ವಸಹಾಯ ಗುಂಪಿನ ಸದಸ್ಯೆ ನಾವು ಮಹಿಳೆಯರು ಗೊತ್ತಲ್ಲ ಮನೆ ಕೆಲಸ ಗಂಡ ಮಕ್ಕಳು ಅಂತ ಮುಳುಗೋಗಿ ನಮ್ಮ ಆರೋಗ್ಯದ ಕಡೆ ನಾವು ಗಮನವೇ ಕೊಡೋದಿಲ್ಲ ಇನ್ನು ಮನೆ ಬಿಟ್ಟು ಹೋಗಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸೋದು ಮತ್ತು ಅದು ರಿಪೋರ್ಟ್ ತರೋದು ದೂರದ ಮಾತೇ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ನಾವು ಸಂಘ ನಡೆಸ್ತಾ ಇರೋಂಥ ಜಾಗಕ್ಕೆ ಬಂದು ಆಶಾ ಕಾರ್ಯಕರ್ತೆಯರು ಎಲ್ಲ ರೀತಿ ಪರೀಕ್ಷೆಗಳನ್ನು ಮಾಡ್ತಾರೆ ಬಿ ಪಿ ಶುಗರ್ ಇನ್ನಿತರ ಪರೀಕ್ಷೆಗಳನ್ನು ಮಾಡ್ತಾರೆ ಇದಕ್ಕಿಂತ ಒಳ್ಳೆಯ ಅವಕಾಶ ನಮಗೆ ಇನ್ನೊಂದಿಲ್ಲ ಅಂತ ತಿಳ್ಕೊಂಡಿದ್ದೀವಿ ಹಾಗೂ ಇದರಿಂದ ಮಾತ್ರ ನಮ್ಮ ಮಹಿಳೆಯರಿಗೆ ಹೆಚ್ಚಿನ ಸೇವಾ ಸೌಲಭ್ಯ ದೊರಕೋದ್ರ ಜೊತೆಗೆ ಹೆಚ್ಚಿನ ಮಾಹಿತಿ ಕೂಡ ದೊರಕ್ತಾ ಇದೆ ಇದು ನಮ್ಮೆಲ್ಲರಿಗೂ ಖುಷಿ ತರುವಂಥ ವಿಚಾರ ಆಗಿದೆ ದೇಶದ ಸ್ವಾತಂತ್ರ್ಯದ ಅಮೃತ ವರ್ಷಾಚರಣೆಯ ಸಂದರ್ಭದಲ್ಲಿ ಕೋವಿಡ್ ಮುಕ್ತ ಕ್ಷಯ ಮುಕ್ತ ಮತ್ತು ಆರೋಗ್ಯವಂತ ಗ್ರಾಮ ಸಮಾಜವನ್ನು ರೂಪಿಸುವಲ್ಲಿ ಗ್ರಾಮ ಪಂಚಾಯಿತಿಗಳು ದಿಟ್ಟ ಹೆಜ್ಜೆಯಿಟ್ಟು ಹೊಸ ದಿಗಂತದತ್ತ ಯಾನ ಕೈಗೊಂಡಿವೆ